ದ್ರಾಕ್ಷಿ ತರಲು ಹೊರಟಿದ್ದ ವೇಳೆಯಲ್ಲಿ ವಾಹನಕ್ಕೆ ಕಾರ್ ಅಡ್ಡಗಟ್ಟಿ ದರೋಡೆ ನಡೆಸಿದ ಆರು ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೌದು, ಬಂಧಿತ ಆರೋಪಿಗಳಾದ ಮಲ್ಲಿಕಾರ್ಜುನ್ ಪಾಟೀಲ್, ಪ್ರಶಾಂತ್ ಕೆಂಪೇವಾಡ, ಸುನಿಲ್ ವಳಸಂಗ್, ಅರುಣ್ ಜಾಧವ್, ವಿಜಯ್ ಕುಮಾರ್ ಮುತ್ತಗಿ, ರವಿ ಬೈರಾವಾಡ್ಗಿ ಬಂದಿದ್ದರು. ಬಂಧಿತರಿಂದ ಎರಡು ಕಾರು, ಆರು ಮೊಬೈಲ್, 1,20,000 ನಗದು ಜಪ್ತಿ ಮಾಡಲಾಗಿದೆ. ಕಳೆದ 7/4/2021 ಉತ್ನಾಳ ಹತ್ತಿರ ಅಕ್ರಮ ಪಾಶ್ಯ ಬಾಬುಲಾಲ್ ಹಾಗೂ ಮೊಹಮ್ಮದ್ ತಬ್ರಿಜ್ ಎಂಬುವರು ವಾಹನಕ್ಕೆ ಅಡ್ಡಗಟ್ಟಿ 3.50 ಲಕ್ಷ ನಗದು ದೋಚಿಕೊಂಡು ಪರಾರಿಯಾಗಿದ್ರು. ಮನಗೋಳಿ ಪೊಲೀಸರು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಈ ಪ್ರಕರಣವನ್ನ ಬೆನ್ನತ್ತಿ ಬಂಧಿಸಿದ್ದಾರೆ. ಈ ಕುರಿತು ಮನಗೋಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಅವನು ಒಬ್ಬ ಅಮ್ಜದ್ ಜೊತೆಗೆ ಪ್ಲಾನ್ ಮಾಡ್ತಾನೆ. ಅಮ್ಜದ್ ಇವರಿಗೆ ಮಾಹಿತಿ ಕೊಡ್ತಾನೆ ದಟ್ ಯಾವ ದಿವಸ ಲಾರಿ ಹೊರಡ್ತದೆ ಮತ್ತು ಯಾವ ಟೈಮ್ಗೆ ಮತ್ತು ಎಲ್ಲಿ ರೀಚ್ ಆಗ್ತಾರೆ. ಸೊ ಇದೆಲ್ಲ ಮಾಹಿತಿ ಇಟ್ಕೊಂಡು ಮಲ್ಲು ಪಾಟೀಲ್ ತಮ್ಮ ಫ್ರೆಂಡ್ ಸುನಿಲ್ಗೆ ಇನ್ಫಾರ್ಮ್ ಮಾಡ್ತಾನೆ. ಸುನಿಲ್ ಇನ್ಫಾರ್ಮ್ ಪ್ರಶಾಂತ್ ಕೆಂಪೌಂಡ್ಗೆ ಇನ್ಫಾರ್ಮ್ ಮಾಡ್ತಾನೆ. ಈ ರೀತಿ ಒನ್ ಬೈ ಒನ್ ಇವರೆಲ್ಲ ಚೇನ್ ಲಿಂಕ್ ಕ್ರಿಯೇಟ್ ಮಾಡಿ ಕೊನೆಗೆ ಒಬ್ಬ ಅರುಣ್ ಜಾಧವ್ ಅಂತ ಹುಡುಗ ಇನ್ನೂ ತಮ್ಮ 4 ಜನ ಫ್ರೆಂಡ್ಸ್ಗೆ ಸೇರಿ ಇವರೆಲ್ಲ ಎರಡು ಸ್ವಿಫ್ಟ್ ಡಿಸೈರ್ ಕಾರ್ ಹೈರ್ ಮಾಡಿ 6 ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ವಜ್ರ ಹನುಮಾನ್ ಗೇಟಿಂದ ಸೇರಿ ಅವರು ಅಲ್ಮಟ್ಟಿ ಕಡೆ ಹೋಗ್ತಾರೆ. ಅಲ್ಮಟ್ಟಿಯಲ್ಲಿ ಅವರು ಸ್ವಲ್ಪ ರೆಸ್ಟ್ ಮಾಡಿ ಆದ ನಂತರ ಅಲ್ಲಿ ಒಂದು ಡಾಬ ಇದೆ, ಸಿಕ್ಕಿದ ಡಾಬ, ಅಲ್ಲಿ ಊಟ ಮಾಡಿ ಒಂದು ತಂಡ ಅಲ್ಮಟ್ಟಿ ಏನ ಟೂಲ್ ಹತ್ರ ಕಾಯ್ತಾರೆ. ಅದರಲ್ಲಿ ಮುಖ್ಯ ಆರೋಪಿ ಮಲ್ಲು ಪಾಟೀಲ್, ಅವ್ರ ಫ್ರೆಂಡ್ ಪ್ರಶಾಂತ್ ಕೆಂಪಗೌಡ, ಸುನೀಲ್ ಮತ್ತು ಇನ್ನೊಬ್ಬ ಆರೋಪಿಯನ್ನ 3 ಜನ ಮತ್ತು ಡ್ರೈವರ್ ವಿಜಯ್ ಕುಮಾರ್ ಇವರು ಕಾಯ್ತಾರೆ. ಮತ್ತು ಇನ್ನೊಂದು ಕಾರಲ್ಲಿ ಅರುಣ್ ಜಾಧವ್ ಇವ್ರದ್ದು 4 ಫ್ರೆಂಡ್ಸ್ ಪ್ರಶಾಂತ್ ಭಜಂತ್ರಿ, ಅರುಣ್ ಮಂಜುನಾಥ್ ಪಾಟಿಕರ್, ರಮೇಶ್ ಭಜಂತ್ರಿ ಮತ್ತು ಸಚಿನ್ ಅರಜ್ ಇವರು ಎಲ್ಲ ಆ ಕಾರಲ್ಲಿ ಉತ್ನಾಳ್ ಕ್ರಾಸಲ್ಲಿ ಕಾಯ್ತಾರೆ. ಸೊ ಮಲ್ಲು ಪಾಟೀಲ್ಗೆ ಗಾರ್ಡಿಂಗ್ ಮೂವ್ಮೆಂಟ್ ಕೃತ್ಯವನ್ನು ಧೈರ್ಯ ಗೊತ್ತಿರ್ತದೆ. ಅದೇ ರೀತಿ ಅವರು ಕೂಡ ಮುಂದೆ ಅರುಣ್ ಜಾಧವ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಗಾಡಿ ಬರ್ತದೆ ಮತ್ತು ನಾವು ಇಂಡಿಕೇಟರ್ ಕೊಡ್ತೀವಿ, ಆವಾಗ ನೀವು ಆ ಲಾರಿಗೆ ಅಡ್ಡ ಹಾಕಬೇಕು ಮತ್ತು ಆವಾಗ ನಾವು ರೂಟಿಂಗ್ ಮಾಡಬೇಕು ಅಂತ. ಬ್ಯೂರೋ ರಿಪೋರ್ಟ್, ನವಕರ್ನಾಟಕ ಟೈಮ್ಸ್, ವಿಜಯಪುರ.